ನಮಸ್ಕಾರ ವೀಕ್ಷಕರೇ ಅನಿಲ್ ನೋನ್ ಚಾನಲ್ಗೆ ನಿಮಗೆ ಸ್ವಾಗತ ಈ ದಿನ ನಾನು ನಿಮಗೆ ಕರೋನಾ ವೈರಸ್ ಬಗೆಗಿನ ಅತಿ ಪ್ರಮುಖವಾದಂತಹ ಇಪ್ಪತ್ತು ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ ಈ ಪ್ರಶ್ನೆಗಳು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದ ಮಧ್ಯೆ ಜನರು ಮನೆಯಲ್ಲೇ ಇರಲು ಪ್ರೋತ್ಸಾಹಿಸಲು ಸ್ಟೇ ಹೋಮ್ ಇಂಡಿಯಾ ವಿತ್ ಬುಕ್ಸ್ ಎಂಬ ಅಭಿಯಾನವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದಂತಹ ಉತ್ತರ ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ ಈ ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ ಅನ್ನೋದು ಸ್ಟೇ ಹೋಮ್ ಇಂಡಿಯಾ ವಿತ್ ಬುಕ್ಸ್ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭಿಸಿದೆ ಮುಂದಿನ ಪ್ರಶ್ನೆ ಕರೋನಾ ವೈರಸ್ ಸೋಂಕಿನ ಅಪಾಯವನ್ನು ಪತ್ತೆಹಚ್ಚಲು ಭಾರತ ಸರ್ಕಾರ ಪ್ರಾರಂಭಿಸಿರುವ ಮೊಬೈಲ್ ಅಪ್ಲಿಕೇಶನ್ನ ಹೆಸರೇನು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೊರೋನಾ ಕವಚ್ ಮೂರನೇ ಪ್ರಶ್ನೆ ಕರೋನಾ ವೈರಸ್ ಸೋಂಕಿನಿಂದಾಗಿ ಮುಂದೂಡಲಾದ ಟೋಕಿಯೋ ಒಲಿಂಪಿಕ್ ಕ್ರೀಡೆಗಳನ್ನು ಎರಡು ಸಾವಿರದ ಇಪ್ಪತ್ತರ ಯಾವ ದಿನದಂದು ಆರಂಭಿಸಲಾಗುತ್ತದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಪ್ಪತ್ತ್ಮೂರು ಜುಲೈ ಇಪ್ಪತ್ತು ಇಪ್ಪತ್ತು ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತರಿಂದ ಟೋಕಿಯೋ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭಿಸಲಾಗುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಬ್ಲ್ಯೂ ಒ ಯಾವ ರೋಗವನ್ನು ಜಾಗತಿಕ ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿತು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕೋವಿಡ್ ನೈನ್ಟೀನ್ ಈ ಕೋವಿಡ್ ನೈನ್ಟೀನ್ ಅನ್ನೋದು ಯಾವುದರ ಸಂಕ್ಷಿಪ್ತ ರೂಪ ಆಗಿದೆ ಅಂದರೆ ಸಿ ಒ ಅಂದರೆ ಕೊರೋನಾ ವಿ ಎ ಅಂದರೆ ವೈರಸ್ ಡಿ ಅಂದರೆ ಡಿಸೀಸ್ ಕೊರೋನಾ ವೈರಸ್ ಡಿಸೀಸ್ ಅನ್ನೋದಂಥ ಸಂಕ್ಷಿಪ್ತ ರೂಪವೇ ಕೋವಿಡ್ ನೈನ್ಟೀನ್ ಆಗಿದೆ ಐದನೇ ಪ್ರಶ್ನೆ ಕೊರೋನಾ ವೈರಸ್ ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕೇರಳ ಕೇರಳದ ತಿಸ್ಪೂರ್ ಎಂಬಲ್ಲಿ ಮೊದಲ ಕರೋನಾ ವೈರಸ್ ಪತ್ತೆಯಾಯಿತು ಮುಂದಿನ ಪ್ರಶ್ನೆ ಯಾವ ಪರೀಕ್ಷೆಯಿಂದ ಕರೋನಾ ವೈರಸ್ ರೋಗ ಪತ್ತೆ ಮಾಡುತ್ತಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪಿ ಸಿ ಆರ್ ಈ ಪಿ ಸಿ ಆರ್ ಅಂದರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಏಳನೇ ಪ್ರಶ್ನೆ ಹೊಸ ಕೊರೋನಾ ವೈರಸ್ ಅಥವಾ ಕೋವಿಡ್ ನೈನ್ಟೀನ್ಗೆ ಡಬ್ಲ್ಯೂ ಎಚ್ ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇತ್ತೀಚೆಗೆ ಏನೆಂದು ಹೆಸರಿಸಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಟೂ ತೌಸಂಡ್ ನೈನ್ಟೀನ್ ಎನ್ ಕೋ ಹಾಗಂದರೆ ನೋವೆಲ್ ಕೊರೋನಾ ವೈರಸ್ ಟೂ ನೋವೆಲ್ ಕೊರೋನಾ ವೈರಸ್ ಈ ರೀತಿ ವಿಶ್ವಸಂಸ್ಥೆ ಕೋವಿಡ್ ನೈನ್ಟೀನ್ಗೆ ಹೆಸರನ್ನು ಇಟ್ಟಿದೆ ಎಂಟನೇ ಪ್ರಶ್ನೆ ಡಬ್ಲ್ಯೂ ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊರೋನಾ ವೈರಸ್ನಿಂದಾಗಿ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಯಾವ ದಿನದಂದು ಘೋಷಿಸಿತು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಲೆವೆನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು ಮುಂದಿನ ಪ್ರಶ್ನೆ ಕೋವಿಡ್ ಹತ್ತೊಂಬತ್ತು ಸೋಂಕಿತ ನ್ಯೂಯಾರ್ಕ್ನ ಬ್ರಾಂಕ್ಸ್ ಮೃಗಾಲಯದ ಹುಲಿಯ ಹೆಸರೇನು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಾದಿಯಾ ಹತ್ತನೇ ಪ್ರಶ್ನೆ ಆರೋಗ್ಯ ವೃತ್ತಿಪರರಿಗಾಗಿ ಪರ್ಸನಲ್ ಸ್ಯಾನಿಟೈಸೇಷನ್ ಎನ್ಕ್ಲೋಸರ್ ಫುಲ್ ಫೇಸ್ ಮಾಸ್ಕ್ ಅಭಿವೃದ್ಧಿಪಡಿಸಿದ ಸಂಸ್ಥೆಯನ್ನು ಹೆಸರಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡಿ ಆರ್ ಒ ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಹನ್ನೊಂದನೇ ಪ್ರಶ್ನೆ ಭಾರತದ ಮೊದಲನೆಯ ಸ್ವಯಂಚಾಲಿತ ಕೋವಿಡ್ ನೈನ್ಟೀನ್ ಮಾನಿಟರಿಂಗ್ ಸಿಸ್ಟಮ್ ಅಪ್ಲಿಕೇಶನನ್ನು ನಿಯೋಜಿಸಿರುವ ಭಾರತೀಯ ರಾಜ್ಯವನ್ನು ಹೆಸರಿಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ತೆಲಂಗಾಣ ಹನ್ನೆರಡನೇ ಪ್ರಶ್ನೆ ಕೊರೋನಾ ವೈರಸ್ ಏಕಾಏಕಿ ಚೀನಾದ ಯಾವ ಪ್ರಾಂತ್ಯದಲ್ಲಿ ಹುಟ್ಟಿಕೊಂಡಿತು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಚೀನಾದ ವುಹಾನಲ್ಲಿ ಮೊದಲ ಕೇಸ್ ದಾಖಲಾದ ದಿನಾಂಕ ಯಾವುದು ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕೊರೋನಾ ವೈರಸ್ ಲಕ್ಷಣಗಳು ಇಲ್ಲಿ ಆಪ್ಷನ್ಸ್ಗಳನ್ನ ನೀವು ನೋಡ್ಬೋದು ಆಪ್ಷನ್ ಎ ಜ್ವರ ಆಪ್ಷನ್ ಬಿ ಕೆಮ್ಮು ಆಪ್ಷನ್ ಸಿ ಉಸಿರಾಟದ ತೊಂದರೆ ಈ ಮೂರೂ ಸಹ ಕೊರೋನಾ ವೈರಸ್ ಲಕ್ಷಣಗಳಾಗಿದೆ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಕೊರೋನಾ ವೈರಸ್ನ ಲಕ್ಷಣಗಳಾಗಿವೆ ಹದಿನಾಲ್ಕನೇ ಪ್ರಶ್ನೆ ಸಾಂಕ್ರಾಮಿಕ ರೋಗಗಳ ಕಾಯ್ದೆಯ ಯಾವ ವಿಭಾಗವೂ ಸರ್ಕಾರಗಳು ಮತ್ತು ಯುಟಿಗಳಿಗೆ ವಿಶೇಷ ಏರ್ಪಾಡು ಮಾಡಲು ಅಧಿಕಾರ ನೀಡುತ್ತದೆ ಮತ್ತು ಯಾವುದೇ ಏಕಾಏಕಿ ಉಂಟಾಗುವಂತೆ ನಿಯಮಗಳನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಸೆಕ್ಷನ್ ಟು ಹದಿನೈದನೇ ಪ್ರಶ್ನೆ ಸಾರ್ಸ್ ವೈರಸ್ ಎರಡು ಸಾವಿರದ ಎರಡರಲ್ಲಿ ಯಾವ ದೇಶದಲ್ಲಿ ಹರಡಿತು ಈ ಸಾರ್ಸ್ ಅನ್ನೋದು ಕೂಡ ಒಂದು ವೈರಸ್ ಇದು ಕೊರೋನಾ ವೈರಸ್ ತರದ್ದೇ ಆದಂಥ ಒಂದು ವೈರಸ್ ಆಗಿದೆ ಇದು ಯಾವ ದೇಶದಲ್ಲಿ ಹರಡಿತು ಅನ್ನೋದು ಪ್ರಶ್ನೆ ಇದೆ ಇದು ಆಪ್ಷನ್ ಎ ಚೀನಾ ದೇಶದಲ್ಲಿ ಹರಡಿತು ಈ ಕೊರೋನಾ ವೈರಸ್ನ ಒಟ್ಟು ಏಳು ಬಗೆಗಳು ಇದುವರೆಗೂ ಕಂಡುಬಂದಿವೆ ಮೊದಲ ಬಾರಿಗೆ ಕೊರೋನಾ ವೈರಸ್ ಕಂಡುಬಂದಿದ್ದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಹದಿನಾರನೇ ಪ್ರಶ್ನೆ ಸಾರ್ಸ್ನಲ್ಲಿ ಎ ಎಂದರೆ ಅಂತ ಕೇಳಿದ್ದಾರೆ ಮೊದಲಿಗೆ ಸಾರ್ಸ್ ಅಂದರೆ ಏನು ಅಂತ ನೀವು ತಿಳ್ಕೊಬೇಕು ಇದೊಂದು ವೈರಸ್ ಆಗಿದೆ ಇದರ ಫುಲ್ ನೇಮ್ ಏನಂತ ಹೇಳಿದ್ರೆ ಸೀವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಹಾಗಾಗಿ ಇಲ್ಲಿ ಎ ಅಂದರೆ ಅಕ್ಯೂಟ್ ಆಗಿರುತ್ತೆ ಸೊ ಆಪ್ಷನ್ ಎ ಅಕ್ಯೂಟ್ ಅನ್ನೋದು ಸರಿಯಾದಂತಹ ಉತ್ತರ ಹದಿನೇಳನೇ ಪ್ರಶ್ನೆ ಮರ್ಸ್ ಇ ಆರ್ ಎಸ್ ಎನ್ನುವ ಸೋಂಕು ಮೊದಲು ಯಾವ ದೇಶದಲ್ಲಿ ಹರಡಿತು ಇದೂ ಕೂಡ ಕೊರೋನಾ ವೈರಸ್ನ ಇನ್ನೊಂದು ವಿಧವಾಗಿದೆ ಇದು ಮೊದಲಿಗೆ ಸೌದಿ ಅರೇಬಿಯಾದಲ್ಲಿ ಹರಡಿತು ಹದಿನೆಂಟನೇ ಪ್ರಶ್ನೆ ಕೊರೋನಾ ವೈರಸ್ ಒಂದು ಜುನೋಟಿಕ್ ಇದರ ಅರ್ಥ ಆಪ್ಷನ್ ಎ ಅವು ಪ್ರಾಣಿಗಳು ಮತ್ತು ಸಸ್ಯಗಳ ನಡುವೆ ಹರಡುತ್ತದೆ ಬಿ ಅವು ಮಾನವರು ಮತ್ತು ಸಸ್ಯಗಳ ನಡುವೆ ಹರಡುತ್ತವೆ ಸಿ ಅವು ಪ್ರಾಣಿಗಳು ಮತ್ತು ಜನರ ನಡುವೆ ಹರಡುತ್ತವೆ ಡಿ ಅವು ಪ್ರಾಣಿಗಳು ಮತ್ತು ಪಕ್ಷಿಗಳ ನಡುವೆ ಹರಡುತ್ತವೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅವು ಪ್ರಾಣಿಗಳು ಮತ್ತು ಜನರ ನಡುವೆ ಹರಡುತ್ತವೆ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ದಿನಾಂಕದಂದು ನೋವೆಲ್ ಕರೋನಾ ವೈರಸ್ ಅನ್ನು ಸಾಂಕ್ರಾಮಿಕ ರೋಗ ಎಂದು ಗುರುತಿಸಿದೆ ಆಪ್ಷನ್ ಎ ಲೆವೆನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಆಪ್ಷನ್ ಬಿ ಟ್ವೆಲ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಆಪ್ಷನ್ ಸಿ ಟ್ವೆಂಟಿ ಫೋರ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಆಪ್ಷನ್ ಡಿ ಫೈವ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಲೆವೆನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಈ ದಿನಾಂಕದಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಕರೋನಾ ವೈರಸ್ಸನ್ನು ಸಾಂಕ್ರಾಮಿಕ ಅಂತ ಗುರುತಿಸಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಕೊರೋನಾ ವೈರಸ್ ಒಂದು ರೀತಿಯ ಸಾಮಾನ್ಯ ವೈರಸ್ ಆಗಿದ್ದು ಅದು ಸೋಂಕನ್ನು ಎಲ್ಲಿ ಉಂಟು ಮಾಡುತ್ತದೆ ಆಪ್ಷನ್ ಎ ಮೂಗು ಆಪ್ಷನ್ ಬಿ ಸೈನಸ್ ಆಪ್ಷನ್ ಸಿ ಗಂಟಲು ಆಪ್ಷನ್ ಡಿ ಮೇಲಿನ ಎಲ್ಲವು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇನ್ನು ಕೊರೋನಾ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಒಟ್ಟು ಏಳು ಬಗೆಯ ಕೊರೋನಾ ವೈರಸ್ಗಳಿದ್ದಾವೆ ಅಂತ ನಾನು ನಿಮಗೆ ಹೇಳಿದ್ದೆ ಅವುಗಳು ಯಾವುದ್ಯಾವುದು ಅಂದರೆ ಹೆಚ್ ಕೋ ಟೂ ಟು ನೈನ್ ಇ ಹೆಚ್ ಕೋ ಎನ್ ಎಲ್ ಟು ತ್ರೀ ಹೆಚ್ ಕೋ ಓ ಸಿ ಫೋರ್ ತ್ರೀ ಹೆಚ್ ಕೌ ಹೆಚ್ ಕೆ ಯು ಒನ್ ಈ ರೀತಿ ನಾಲ್ಕು ವೈರಸ್ಗಳು ಮೊದಲಿಗೆ ಬರುತ್ತೆ ಅದಾದ ಮೇಲೆ ಎಸ್ ಎ ಆರ್ ಎಸ್ ಇದು ಕೊರೋನಾ ವೈರಸ್ನ ಇನ್ನೊಂದು ರೂಪ ಅಂತ ಹೇಳ್ಬೋದು ಇನ್ನೊಂದು ಎಮ್ ಇ ಆರ್ ಎಸ್ ಇದೇನು ಅಂದರೆ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಇದು ಕೂಡ ಕೊರೋನಾ ವೈರಸ್ಸಿನ ಇನ್ನೊಂದು ರೂಪ ಈಗ ಇನ್ನೊಂದು ಬಂದಿದೆ ಅದೇ ಎರಡು ಸಾವಿರದ ಹತ್ತೊಂಬತ್ತು ಎನ್ ಕೋ ಟು ತೌಸಂಡ್ ನೈಂಟೀನ್ ನೋವೆಲ್ ಕೊರೋನಾ ವೈರಸ್ ಇದು ಏಳನೇ ರೂಪ ಆಗಿರುತ್ತೆ ಒಟ್ಟು ಏಳು ಬಗೆಯ ಕೊರೋನಾ ವೈರಸ್ ಇದುವರೆಗೂ ಪತ್ತೆಯಾಗಿದೆ ವೀಕ್ಷಕರೇ ಈ ದಿನ ನಾನು ನಿಮಗೆ ಕೊರೋನಾ ವೈರಸ್ ಬಗೆಗಿನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೀಡಿದ್ದೀನಿ ಈ ಪ್ರಶ್ನೆಗಳು ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ